ಅಕ್ರಮ ಮದ್ಯ ಸಾಗಾಟದ ವೇಳೆಯಲ್ಲಿ ಅಬಕಾರಿ ಪೊಲೀಸರು ಕೈದು ಲಕ್ಷಾಂತರ ಮೌಲ್ಯದ ಮದ್ಯ ವಶಕ್ಕೆ ಪಡೆದುಕೊಂಡಿರುವಂತಹ ಘಟನೆ ವಿಜಯಪುರ ತಾಲೂಕಿನ ಅಲಿಯಾಬಾದ್ ಗ್ರಾಮದ ಬಳಿ ನಡೆದಿದೆ ಗೋವಾದಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮೌಲ್ಯದ ಸುಮಾರು ಹತ್ತು ಪೆಟ್ಟಿಗೆ ಮದ್ಯ ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ ಕೃಷ್ಣ ರಘುನಾಥ ಕರ್ಪೆ ಬೀರು ರಾಘು ಮಾನನ್ ಅವರ್ ಬಂದಿದ್ದ ಆರೋಪಿಗಳಂತೆ ತಿಳಿದು ಬಂದಿದೆ ಈ ಕುರಿತು ವಿಜಯಪುರ ಅಬಕಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ ಎ ನ್ಯೂಸ್ ಬಿಜಾಪುರ್